வீரா என்னும் வீரராகவன் இந்தியன் ஜேம்ஸ் பாண்ட். காலையை அவுத்து விட்டுருக்கோம், என்ன பண்ணுதுன்னு பார்ப்போம். நீ இன்னும் கொஞ்சம் டஃப் கொடுத்துருக்கலாம். பார்த்தீங்கல்ல பீஸ்ட், சீனியர் ஃபீல்ட் ஆப்ரேட்டிவ் இந்தியன் ரா. அப்படி ஒத்தனை தான் தெரிஞ்சுக்கிறீங்க. அண்ணான் தான் அஜே. அஜே யாரோ? ஐயோ யாரோ நீவோ? நான் ஒப்ளைட்டினிந்த கதியக் மனைக் பந்துதிரா. கள்ளா கள்ளா கப்பு அஜி. ஐயோ அஜி திருச்சு பேரா, நான் கதியோக் பந்தில்ல, கத்தி தினா கொட்ட ஹோகோக் பந்திதிவி. ನನ್ ಬಂಗಾರ ನೀನೇನಾ? ಎಂತ ಡ್ರೆಸ್ ಇದು? ದಿಢೀರ್ ಅಂತ ಮಧ್ಯ ರಾತ್ರಿಲಿ ಹಿಂಗ್ ಮುಖ ಮುಚ್ಕೊಂಡ್ ಬಂದ್ರೆ ಈ ಅಜ್ಜಿಗ್ ಭಯ ಆಗಲ್ವಾ? ಅಯ್ಯೋ ನನ್ ಮೊಮ್ಮಗ ಬಂದಿದ್ದಾನೆ. ಏನ್ ರಾಗಿಣಿ, ಮಗುನ್ ಕರ್ಕೊಂಡ್ ಬಂದಿದ್ಯಾ? ಹೌದು, ನೀವ್ ಮಾತ್ರ ಬಂದಿದ್ದೀರಾ? ನಿನ್ ಮನೆಯವರಲ್ಲಿ ನಿನ್ ಅಮ್ಮ ಎಲ್ಲೋ? ಅಜ್ಜಿ ನಿನ್ ಪಟಪಟ ಅಂತ ಪ್ರಶ್ನೆ ಕೇಳ್ಬೇಡ, ಸಮಾಧಾನವಾಗಿ ಅಕ್ಕೇಳದ್ ಮಾತ್ರ ಕೇಳಿ. ಅಜ್ಜಿ ನನಗೆ ನನ್ ಗಂಡನ್ ಮನೆ ಕಡೆಯವ್ರನ್ನ ಸೇಡ್ ತೀರ್ಸ್ಕೊಳ್ಳೋಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ನನ್ ಮಗ ಯಾರಿಗೂ ಗೊತ್ತಿಲ್ಲದೆ ಸ್ವಲ್ಪ ದಿನ ನಿನ್ ಜೊತೆನೇ ಇರ್ತಾನೆ. ನಾನ್ ಆಗಾಗ ಬಂದ್ ನೋಡ್ಕೊಂಡು ಹೋಗ್ತೀನಿ. ಇದೇನೆ ಆ ಭಾರತಿ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ರಾಹುಲ್ಗೂ ಇಂದುಮತಿಗೂ ಮದ್ವೆ ಮಾಡಿಡೋಕೆ ಒಂದೇ ದಾರಿ. ಇದೆಲ್ಲ ತಪ್ಪಲ್ವ ರಾಗಿಣಿ? ಇನ್ನೊಬ್ರು ಮೇಲೆ ಅಪವಾದ ಹಾಕೋದು, ಒಬ್ರ ಅಧಿಕಾರ ಕಿತ್ಕೊಳ್ಳೋದು ಪಾಪ ಕಣೆ. ನಿಮ್ ತಾತ ಅವಾಗ ಅವಾಗ ಹೇಳ್ತಾ ಇದ್ರು. ತಾತನ್ ಬಗ್ಗೆ ಬಿಡಜಿ, ಅಕ್ಕ ಹೇಳ್ದಂಗ್ ನಡ್ಕೊಂಡ್ರೆ ನೀನ್ ಆಸೆ ಪಟ್ಟಂಗೆ ನಿನ್ ಮೊಮ್ಮಗಂಗೆ ಮದ್ವೆ ನಡೆಯುತ್ತೆ. ನಿನಂಗ್ ಮದ್ವೆ ಆಗತ್ತೆ ಅಂದ್ರೆ ನನಗ್ ಸಂತೋಷನೇ ಕಣು. ಆದ್ರೆ ಅದಕ್ಕೋಸ್ಕರ ಒಂದ್ ಕುಟುಂಬನ ಹಾಳ್ ಮಾಡಿ ಮದ್ವೆ ಮಾಡ್ಕೊಳ್ಳೋದ್ ತಪ್ಪಲ್ವಾ? ಅಜ್ಜಿ ನೀನ್ ಆಗಿನ ಕಾಲದ ವ್ಯಕ್ತಿ, ನಿನಗೇನು ಗೊತ್ತಿಲ್ಲ. ಈ ಕಾಲದಲ್ಲಿ ನಡೆಯೋದು ಯಾವುದು ನಿನಗ ಅರ್ಥನೂ ಆಗಲ್ಲ. ನನ್ ಹೇಳೋದನ್ ಸುಮ್ನೆ ಕೇಳ್ತೀಯಾ ಇಲ್ವಾ? ಏ ರಾಹುಲ್, ಆ ಬ್ಯಾಗ್ ತೆಗೆದುಕೊಳ್ಳು. ಇದ್ರಲ್ಲಿ ಮಗುಗ್ ಡ್ರೆಸ್ಸು, ಹಣ್ಣು, ಬಿಸ್ಕೆಟು ಎಲ್ಲಾನು ಇದೆ. ಸಾರಿ ಕಣೋ ಬೇಬಿ, ನಿನ್ನ ಬಿಟ್ಟು ಹೋಗಕ್ಕೆ ಅಮ್ಮಂಗ್ ಕಷ್ಟ ಆಗ್ತಿದೆ. ಆದ್ರೂ ಅಮ್ಮಂಗ್ ಬೇರೆ ದಾರಿನೇ ಇಲ್ಲ. ನಿನ್ನಿಂದಾನೆ ನಿಮ್ ಮಾವಂಗೆ ಮದ್ವೆ ಆಗ್ಬೇಕು ಅಂತ ಇದೆ. ಮದ್ವೆ ಮಾತ್ರ ಮುಗಿಲಿ, ನಿಮ್ ತಾತನ ಆಸ್ತಿ ಪೂರ್ತಿ ನಿನಗೆ ಕಣೋ. ಚಿದಾನಂದ್ ಅವ್ರಿಗೆ ಒಂದೇ ವಾರಸ್ತಾರ ನೀನೇ ಕಣೋ. ನನ್ ಮುದ್ದು ಮರಿ, ಅದಕ್ಕೆ ಕಣೋ ಅಮ್ಮ ಇಷ್ಟು ಕಷ್ಟ ಪಡ್ತಿದೀನಿ. ಸರಿನಾ, ಹಠ ಮಾಡ್ದೆ ಒಳ್ಳೆ ಹುಡುಗಂತರ ಅಜ್ಜಿ ಜೊತೆ ಇರು. ಅಜ್ಜಿಗೆ ಕಷ್ಟ ಕೊಡಬಾರ್ದು, ಸರಿನಾ? ಅಮ್ಮ ಆಗಾಗ ಬಂದ್ ನೋಡ್ತೀನಿ. ಸರಿ ಅಜ್ಜಿ, ನಾವು ಹೋಗ್ಬರ್ತೀವಿ. ಇನ್ ಮುಂದೆನೆ ಹಬ್ಬ ಇದೆ, ಹಬ್ಬ ಆರ್ತಿಗೆ ನನ್ ಮಗುನ ಒಳಗಡೆ ಮಲಗಿಸ್ ಹೋಗ್ತೀನಿ, ನೀನ್ ನೋಡ್ಕೋ. ಸರಿ ಮಾ. ಅಕ್ಕ ಬನ್ನಿ, ಅಕ್ಕ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಏನಾದ್ರೂ ಒಂದು ಮಾಡೋಣ. ಯಾವ ಮುಖ ಇಟ್ಕೊಂಡು ನನ್ ಮನೆಗೆ ಹೋಗ್ಲಿ ವೇಣು? ರಾಗಿಣಿ ನನ್ ಮಗು ಎಲ್ಲಿ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ಲಿ? ತರುಣ್ ನನ್ನ ನೋಡಿ ಏನದ್ಕೆ ನನ್ ಮಗುನ ಎಲ್ ಕಳ್ಕೊಂಬಂದ್ರಿ ಅಂತ ಕೇಳಿದ್ರೆ ನನ್ ಏನ್ ಉತ್ತರ ಕೊಡ್ಲಿ? ಮಾವ ಮತ್ತೆ ಅತ್ತೆ ಏನಮ್ಮ ಇಷ್ಟು ಕೇರ್ಲೆಸ್ ಆಗಿ ಮಗುನ್ ಕಳ್ಕೊಂಬಂದಿದಿ ಅಂತ ಕೇಳಿದ್ರೆ ನಾನು ಅವ್ರಿಗೆ ನನ್ ಮುಖನ ಹೇಗ್ ತೋರಿಸ್ಲಿ? ನಾನು ಒಂದ್ ಮಗು ನೋಡ್ಕೊಳ್ದೆ ಇರೋಷ್ಟು ಪಾಪಿ ಆಗ್ಬಿಟ್ನಲ್ಲ. ಮಗುನ ಹೆತ್ತವ್ರ ಶಾಪ ನನ್ ಸುಮ್ನೆ ಬಿಡುತ್ತ? ಆ ಕಳ್ಳ್ರನ್ನ ನನ್ ಡಾಕ್ಟರ್ ಅನ್ಕೊಂಡು ತಪ್ಪ ಮಾಡ್ಬಿಟ್ಟೆ. ಅವ್ರಿಗೆ ನನ್ ಏನ್ ದ್ರೋಹ ಮಾಡಿದ್ದೆ? ಅವ್ರು ನನಗದ್ ಯಾಕೆ ಹೀಗ್ ಮಾಡಿದ್ರು ದೇವ್ರೆ?
ನೋಡಿ ಮಾ, ಇವಾಗ ಅತ್ತು ಏನು ಪ್ರಯೋಜನ? ಸ್ಟೇಷನ್ ಅಲ್ಲಿ ನೀವು ಕಂಪ್ಲೇಂಟ್ ಕೊಡ್ತೀರಾ ಇಲ್ಲ ನಾವು ಕೊಡಬೇಕಾ? ನಮ್ಮ ಹಾಸ್ಪಿಟಲ್ ಇಂದ ತಾನೆ ಮಗು ಕಾಣೆ ಆಗಿರೋದು, ಹೇಳಿ ಮಾ. ಹೋದ ಕೆಲಸ ಸಕ್ಸಸ್? ಸೂಪರ್ ಸಕ್ಸಸ್ ಮಾ. ಭಾರತಿ ಇಷ್ಟೊತ್ತಿಗೆ ಜೀವಾನೆ ಹೋದಾಗೆ ತಲೆ ಚೆಚ್ಕೊಂಡು ಅಳ್ತಾ ಇರ್ತಾಳೆ. ನನಗ್ ಗೊತ್ತಿರೋ ಹಾಗೆ ಮಗು ಕಾಣೆ ಆಗಿ ಹೋಗಿರೋದಕ್ಕೆ ಅವಳಗ್ ಹುಚ್ಚಿಡಿದ್ರು ಆಶ್ಚರ್ಯ ಇಲ್ಲ. ಹಿಡ್ಕೊಳ್ಳಿ ಅಮ್ಮ, ಹುಚ್ಚಿಡಿಯೋದ್ ಮಾತ್ರ ಅಲ್ಲ, ಅವಳಗ್ ಚಿಕಿತ್ಸೆನೆ ಮಾಡದಿರೋ ಹಾಗೆ ಏನ್ ಬೇಕಾದ್ರೂ ನಡೀಲಿ. ಅವಳನ್ನ ಭಯಂಕರವಾಗಿ ಸಿಕ್ಕಾಕ್ಸಿದೀನಿ, ನನ್ನ ಹತ್ರನೇ ಸವಾಲ್ ಹಾಕ್ತಾಳೆ. ಇವಾಗ ನನ್ನ ಹತ್ರ ಕ್ಷಮೆ ಕೇಳಿ ನನ್ ಕಾಲಕ್ ಬಿದ್ದು ಗೋಗರಿತಾಳೆ. ಅವಳ ಬಗ್ಗೆ ಸೇಡ್ ತೀರ್ಸ್ಕೊಳೋದ್ ಮಾತ್ರ ಅಲ್ಲ, ನನ್ಗೂ ಹಿಂದೂ ಮತಿಗೂ ಮದ್ವೆ ನಡಿಬೇಕು. ಅದ್ರ ಬಗ್ಗೆ ನೋಡಿ, ನೀನ್ ಬೇರೆ. ಯಾವಾಗ ನೋಡಿದ್ರು ಹಿಂದೂ ಮತಿ ಹಿಂದೂ ಮತಿ ಅನ್ಕೊಂಡು ಅವಳು ಎಲ್ಲೋ ಹೋಗ್ತಾಳೆ, ಇಲ್ಲೇ ತಾನೇ ಇರ್ತಾಳೆ. ರಾಗಿಣಿ, ನೀನೀಗ ಭಾರತಿಗೆ ಫೋನ್ ಮಾಡು. ಯಾಕಮ್ಮ? ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕಲ್ವಾ? ಮಗು ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ ನೋಡು. ಅವಳು ಹೆದರ್ಕೊಂಡು ನಡುಕ್ಬೇಕು ಹಾಗೇನೆ. ನೀನ್ ಲೆವೆಲೇ ಬೇರೆ ಅಮ್ಮ. ಎತ್ತೋಕ್ ಭಯ ಪಡ್ತಿದ್ದಾಳೆ ಅನ್ಸುತ್ತೆ. ಹೌದೌದು, ನೋಡಿದ ತಕ್ಷಣ ಹೆದರಿಕೆ ಆಗಿರುತ್ತೆ. ಬೇಡು, ರಾಗಿಣಿನ ಫೋನ್ ಮಾಡ್ತಿದ್ದಾಳೆ. ಇವಾಗ ನಾನು ಏನ್ ಹೇಳಲಿ? ಅಯ್ಯೋ, ಯಾಕೆ ಕಷ್ಟ ಕೊಡ್ತಿದ್ದೆ ದೇವ್ರೆ, ಈಗ ನಾನು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬೇಡು, ಫೋನ್ ತೆಗೆದು ಮಾತಾಡಿ ಅಕ್ಕ, ಇಲ್ಲಾಂದ್ರೆ ಕೊಡಿ ಅಕ್ಕ, ನಾನ್ ಮಾತಾಡ್ತೀನಿ. ಮಗು ಕಳೆದೋದ್ರೆ ನೀವೇನ್ ಮಾಡಕ್ಕಾಗುತ್ತೆ? ಇಲ್ಲ ಬೇಡು, ಬೇಡ, ನಾನೇ ಪಾಪಿ, ನನ್ನಿಂದನೇ ಎಲ್ಲ ಆಗಿದ್ದು. ರಾಗಿಣಿ ಗೊತ್ತಾದ್ರೆ ಏನೇನಾಗುತ್ತೋ. ಅಕ್ಕ, ಈ ಕ್ಷಣಕ್ಕೆ ಏನು ಹೇಳ್ಬಿಡಿ ಅಕ್ಕ, ಏನೇ ಇದ್ರು ಮನೆಗೆ ಹೋದ್ಮೇಲೆ ಹೇಳೋಣ. ಇವಾಗ ಕಾಲ್ ಅಟೆಂಡ್ ಮಾಡಿ. ತೆಗ್ದಿದ್ದಾಳೆ. ಹಲೋ, ಏ ಭಾರತಿ, ಹೇಳು. ರಾಗಿಣಿ, ಏನ್ ಹೇಳ್ಬೇಕು? ನನ್ ಮಗುಗೆ ಏನಾಯ್ತು ಹೇಳು. ನಿನ್ನಷ್ಟಕ್ಕೆ ನೀನ್ ನನ್ನ ಹತ್ರನೂ ಹೇಳ್ದೆ ನನ್ ಮಗುನ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗಿದ್ಯಾ? ಇಲ್ಲ ರಾಗಿಣಿ, ಮಗುಗೆ ಇದ್ದಕ್ಕಿದ್ದಾಗೆ ಹುಷಾರ್ ಇಲ್ದಂಗಾಯ್ತು. ನಿನ್ಗ್ ಹೇಳೋಣ ಅಂತ ಅನ್ಕೊಂಡ್ರೆ ನೀನ್ ಮಲ್ಕೊಂಡಿದ್ದೆ. ತಲೆನೋವು ಅಂತ ಅತ್ತೆ ಹೇಳಿದ್ರು, ಅದಕ್ಕೆ ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ನಾನೇ ಮಗುನ ಹಾಸ್ಪಿಟಲ್ ಕರ್ಕೊಂಡ್ ಬಂದೆ. ನಾನ್ ಮಲ್ಕೊಂಡಿದ್ರೆ ನನ್ನ ಎಬ್ಬರಿಸ್ಬೇಕಲ್ಲ. ಮಗುನೇನು ನೀನ ಹೆತ್ತಿದ್ದು? ನಾನ್ ತಾನೇ ಹೆತ್ತಿದ್ದು. ನಿನ್ಗಿರೋ ಅಕ್ರೆ ನನಗಿರಲ್ವಾ? ಸಾರಿ ರಾಗಿಣಿ, ನಾನ್ ಹೇಳ್ಬೇಕಾಗಿತ್ತು, ಹೇಳ್ದೆ ಕರ್ಕೊಂಡ್ ಬಂದಿದ್ದು ನನ್ ತಪ್ಪೆ. ಸಾರಿ ತಪ್ಪೆಲ್ಲ ಒಂದ್ ಕಡೆ ಇರ್ಲಿ, ಇವಾಗ ನನ್ ಮಗ ಹೇಗಿದ್ದಾನೆ? ಡಾಕ್ಟರ್ ಏನ್ ಹೇಳಿದ್ರು? ಸಾಧಾರಣವಾಗಿರೋ ಜ್ವರ ಅಂತ ಡಾಕ್ಟರ್ ಹೇಳಿದ್ರು. ಸಾಧಾರಣವಾಗಿರೋ ಜ್ವರ ಅಂದ್ರೆ ಮಗುಗ್ ಇಂಜೆಕ್ಷನ್ ಹಾಕಿ ಮನೆ ಕರ್ಕೊಂಡ್ ಬರ್ಬೇಕು ಅಲ್ವಾ? ಯಾಕಿಷ್ಟೊತ್ತು ಅಲ್ಲೇ ಕುತ್ಕೊಂಡಿದ್ದೆ ನೀನು? ಏನಾದ್ರೂ ಹೇಳಿ ಸಂಭಾಳಿಸಿ ಅಕ್ಕ. ಇಲ್ಲ ರಾಗಿಣಿ, ಮಗುಗೆ ಹೊಟ್ಟೆಲಿ ಇನ್ಫೆಕ್ಷನ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೇನೆ? ಅಯ್ಯೋ, ನನ್ ಮಗುಗೆ ಇನ್ಫೆಕ್ಷನ್? ಏನ್ ನೀನು ಇದನ್ ಇಷ್ಟು ಸಾಧಾರಣವಾಗಿ ಹೇಳ್ತಿದ್ಯಾ? ಹೆತ್ತಿರೋ ಕಳ್ಳಿಗೆ ಸಂಕಟ ಆಗಲ್ವಾ? ನನ್ ಮಗುನ ನಾನು ಈಗ್ಲೇ ನೋಡ್ಬೇಕು. ಯಾವ ಹಾಸ್ಪಿಟಲ್ ಅಲ್ಲಿ ಇದ್ಯಾ ಹೇಳು, ನಾನು ಈಗ್ಲೇ ಬರ್ತೀನಿ. ವೇಣು, ರಾಗಿಣಿ ಹಾಸ್ಪಿಟಲ್ ಬರ್ತೀನಿ ಅಂತ ಹೇಳ್ತಿದ್ದಾಳೆ, ಏನ್ ಹೇಳೋದು? ನಾವೇ ಮಗುನ ಮನೆ ಕರ್ಕೊಂಡ್ ಬರ್ತೀವಿ ಅಂತ ಸಂಭಾಳಿಸಿ. ಮಾತಾಡಿ ಮಾತಾಡಿ ರಾಗಿಣಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾವೇ ಮನೆಗ್ ಬರ್ತಿದೀವಿ. ಇಷ್ಟ ಹೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬರ್ಬೇಕು? ಹಾಗ ಮಗುಗ್ ಸೀರಿಯಸ್ ಆಗಲ್ಲ ಏನು ಇಲ್ವಲ್ಲ? ಹಾಗೆಲ್ಲ ಇಲ್ಲ, ಆರಾಮಾಗೇ ಇದೆ. ನಾವ್ ಕರ್ಕೊಂಡು ಮನೆಗ್ ಬರ್ತೀವಿ. ಸರಿ ಸರಿ ಭಾರತಿ, ನೀನ್ ಕರ್ಕೊಂಡ್ ಬರೋದಲ್ಲ ಇರ್ಲಿ, ಇವಾಗ್ಲೇ ನೀನ್ ವಿಡಿಯೋ ಕಾಲಿಗೆ ಬಾ. ನನ್ ಮಗುನ ನಾನು ನೋಡ್ಬೇಕು ಅನ್ನಿಸ್ತಾ ಇದೆ.
ಏನು ಏನಾಯ್ತಕ್ಕ? ರಾಗಿಣಿ ವಿಡಿಯೋ ಕಾಲ್ ಮಾಡು, ಮಗುನ ನೋಡ್ಬೇಕು ಅಂತಿದ್ದಾಳೆ. ಏನ್ ಮಾಡೋದೀಗ? ಅಕ್ಕ, ಮಗುನ ಸ್ಕ್ಯಾನಿಂಗ್ಗೆ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿ, ಬೇರೆ ದಾರಿ ಇಲ್ಲ. ಅಕ್ಕ ಮಾತಾಡಿ. ಏನ್ ಬರ್ತಿ ಇವಾಗ? ನೀನ್ ವಿಡಿಯೋ ಕಾಲ್ ಅಲ್ಲಿ ಬರ್ತೀಯ ಅಥವಾ ನಾನೇ ಅಲ್ಲಿಗೆ ಬರ್ಲ? ಇಲ್ಲ ಇಲ್ಲ ರಾಗಿಣಿ, ಮಗುನ ಸ್ಕ್ಯಾನ್ ಮಾಡೋಕೆ ಸ್ಕ್ಯಾನಿಂಗ್ ರೂಮ್ ಕರ್ಕೊಂಡು ಹೋಗಿದ್ದಾರೆ. ಇವಾಗ ಹೇಗ್ ವಿಡಿಯೋ ಕಾಲ್ ಮಾಡೋಕ್ ಸಾಧ್ಯ? ಸರಿ ಭಾರತಿ, ನಾನೇ ಇಲ್ಲಿಗೆ ಬರ್ತೀನಿ. ವಿಡಿಯೋ ಕಾಲ್ ಅಲ್ಲ ಯಾಕೆ? ನಾನ್ ಡೈರೆಕ್ಟ್ ಆಗಿ ಬಂದು ನನ್ ಮಗುನ ನಾನ್ ನೋಡ್ಕೋತೀನಿ.